हिजाब विवाद के बीजेपी कारण एंब विपक्ष नायक सिद्दरामय्यनवर हेळिकेगे गृह सचिव आर्ग ज्ञानेंद्र तिरुगेटु कोट्टिद्दारे। संदर्भदल्लि आर्ग ज्ञानेंद्र अवरु प्रतिक्रियिसिद्दु यारु याव वस्त्र उड्तारे अन्नोदु मुख्य अल्ल, यारु याव वस्त्रवन्न उड्तारे अन्नोदु मुख्य अल्ल, ಶಾಲೆ ಒಳಗೆ ಯೂನಿಫಾರ್ಮ್ ಬೇಕಾ ಬೇಡವಾ ಅಂತ ಅವರು ಹೇಳೋದೇ ಇಲ್ಲ ನೋಡಿ ಸಿದ್ದರಾಮಯ್ಯ ಅವರು ಈ ವಿಚಾರ ಹೇಳೋದೇ ಇಲ್ಲ ಶಾಲೆಯಲ್ಲಿ ಯೂನಿಫಾರ್ಮ್ ಬೇಕೋ ಬೇಡವಾ ಅನ್ನೋದು ಹೇಳೋದೇ ಇಲ್ಲ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ನವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಮುಸ್ಲಿಂ ಹೆಣ್ಣುಮಕ್ಕಳು ದುಪ್ಪಟ ಹಾಕಿದ್ರೆ ತಪ್ಪೇನು ಹಿಂದೂ ಹೆಣ್ಣುಮಕ್ಕಳು ಹಿಂದೂ ಹೆಣ್ಣುಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕೊಳ್ಳಲ್ವಾ ಸ್ವಾಮೀಜಿಗಳು ಕೂಡ ತಲೆ ಮೇಲೆ ಬಟ್ಟೆ ಹಾಕೊಳ್ಳುತ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಶಾಲೆ ಒಳಗೆ ಯೂನಿಫಾರ್ಮ್ ಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಸಿದ್ದರಾಮಯ್ಯ ಅವರು ಹೇಳೋದೇ ಇಲ್ಲ ನಾವು ಹೇಳ್ತಿರೋದು ನೀವು ಹೊರಗಡೆ ಎಲ್ಲಾದರೂ ಬೇಕಾ ನಿಮ್ಮ ಡ್ರೆಸ್ ಕೋಡ್ ಅನ್ನು ಬಳಸಿ ನಿಮ್ಮ ಬಟ್ಟೆಯನ್ನು ನಿಮ್ಮ ಧರ್ಮವನ್ನು ಪ್ರತಿನಿಧಿಸುವಂತ ಬಟ್ಟೆಯನ್ನು ಧರಿಸಿ ನಾವು ಕೇಳೋಕೆ ಬರಲ್ಲ ಶಾಲೆಯಲ್ಲಿ ಸಮವಸ್ತ್ರ ಕಡ್ಡಾಯ ಇದನ್ನು ಸಿದ್ದರಾಮಯ್ಯ ಅವರು ಯಾಕೆ ಹೇಳೋದಿಲ್ಲ ಹಿಜಾಬ್ ಬಗ್ಗೆ ಬಾಯಿ ಬಿಡಬಾರದು ತುಷ್ಟೀಕರಣ ಕಾಂಗ್ರೆಸ್ ತುಷ್ಟೀಕರಣ ಅನ್ನೋದು ಕಾಂಗ್ರೆಸ್ ನೆಲುವು ಅದರ ಒಂದು ಶಬ್ದ ಎತ್ತಿ ಕಟ್ಟೋ ಕೆಲಸ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿರುವಂತ ಆರ್ಗ ಜ್ಞಾನೇಂದ್ರ ಮುಸ್ಲಿಂ ಸಮುದಾಯದಲ್ಲಿ ಮತಾಂಧ ಶಕ್ತಿ ತಲೆ ಎತ್ತಲು ಕಾಂಗ್ರೆಸ್ ಕಾರಣವಾಗಿದೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಮತಾಂಧ ಶಕ್ತಿಗಳು ಮುಸ್ಲಿಂ ಸಮುದಾಯದಲ್ಲಿ ತಲೆ ಎತ್ತುವುದಕ್ಕೆ ಕಾರಣವೇ ಕಾಂಗ್ರೆಸ್ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆರ್ಗ ಜ್ಞಾನೇಂದ್ರ ಎಲ್ಲಿ ಯಾವ ವಸ್ತ್ರ ಉಡ್ತಾರೆ ಅನ್ನುವಂತದ್ದು ಮುಖ್ಯ ಅಲ್ಲ ಶಾಲೆ ಒಳಗಡೆ ಯೂನಿಫಾರ್ಮ್ ಬೇಕೋ ಅಲ್ಲ ಬೇಡೋ ಅನ್ನುವುದರ ಬಗ್ಗೆ ಸಿದ್ದರಾಮಯ್ಯನವರು ಹೇಳೋದೇ ಇಲ್ಲ ಯಾಕಂದ್ರೆ ಹಿಜಾಬ್ ವಿಚಾರದಲ್ಲಿ ಆ ಕಾಂಗ್ರೆಸ್ ಪಕ್ಷ ನಡೆಕೊಂಡಿರತಕ್ಕಂತ ರೀತಿ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂತ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು ಅವರ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು ಹಿಜಾಬ್ ಬಗ್ಗೆ ಒಂದು ಬಾಯಿಬಿಡಬಾರದು ತುಟಿ ಬಿಚ್ಚಬೇಡಿ ಅಂತ ಹೇಳಿದ್ರು ಯಾಕಿದು ಇವರು ವೋಟ್ ಬ್ಯಾಂಕ್ ರಾಜಕಾರಣ ಒಂದು ಸಮುದಾಯವನ್ನು ಎತ್ತಿಕಟ್ಟುವಂತದ್ದು ತೃಪ್ತಿಪಡಿಸುವಂತದ್ದು ತುಷ್ಟೀಕರಣ ಮಾಡುವಂತದ್ದು ಇದರಿಂದಾಗಿ ಮುಸ್ಲಿಂ ಸಮುದಾಯದಲ್ಲಿ ಕೆಲವು ಮತಾಂಧ ಶಕ್ತಿಗಳು ತಲೆ ಎತ್ತು ಆಗ ಮಾಡಿದ್ದಾರೆ ಇವತ್ತು ನಿನ್ನೆ ಅಲ್ಲ ಅದು ಹುಟ್ಟಿದ್ದು ಇವರು ಇದ್ದಾಗಲೇ ಶಿವಮೊಗ್ಗದಲ್ಲಿ 100,000 ಜನರಿಗೆ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ವಿಶ್ವನಾಥ ಶೆಟ್ಟಿ ಅಂತ ಒಬ್ಬ ಅಮಾಯಕನ ಕೊಂದ್ರು ಇವರು ಕಾಲದಿಂದನು ಬಂದಿದ್ದ ಅದು ಈ ಸಂಘ ಆ ಸಂಘಟನೆಗಳೆಲ್ಲ ಹುಟ್ಟಿದ್ದು ಇವತ್ತು ನಿನ್ನೆ ಅಲ್ಲ ಅವು ಇವತ್ತು ಹಿಜಾಬಿನ ವಿಚಾರದಲ್ಲಿ ಆ ಹೆಣ್ಮಕ್ಕಳ ಮುಂದೆ ಇಟ್ಕೊಂಡು ಒಂದು ಪ್ರಕಟೀಕರಣ ಆಗಿದವು ಅಷ್ಟೇನೆ ಬೇರೆ ಏನಾಗಲಿಲ್ಲ ಹಾಗಾಗಿ ಸ್ವಾಮೀಜಿಯವರು ತಲೆ ಮೇಲೆ ಹಾಕಿಕೊಂಡ್ಲು ತಲೆ ಮೇಲಾರ ಹಾಕಿಕೊಳ್ಳಿ ಕಾಲ ಮೇಲಾರ ಹಾಕಿಕೊಳ್ಳಿ ಯೂನಿಫಾರ್ಮ್ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಸ್ಪಷ್ಟಪಡಿಸಬೇಕು ಅದನ್ನ ಹೇಳಿ ಫಸ್ಟ್ ಯಾರು ಎಲ್ಲಿ ಎಲ್ಲಿ ಯಾವ ವಸ್ತ್ರ ಉಡ್ತಾರೆ ಅನ್ನುವಂತದ್ದು ಮುಖ್ಯ ಅಲ್ಲ ಶಾಲೆ ಒಳಗಡೆ ಯೂನಿಫಾರ್ಮ್ ಬೇಕೋ ಅಲ್ಲ ಬೇಡೋ ಅನ್ನುವುದರ ಬಗ್ಗೆ ಸಿದ್ದರಾಮಯ್ಯನವರು ಹೇಳೋದೇ ಇಲ್ಲ ಯಾಕಂದ್ರೆ ಹಿಜಾಬ್ ವಿಚಾರದಲ್ಲಿ ಆ ಕಾಂಗ್ರೆಸ್ ಪಕ್ಷ ನಡೆಕೊಂಡಿರತಕ್ಕಂತ ರೀತಿ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂತ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು ಅವರ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ರು ಹಿಜಾಬ್ ಬಗ್ಗೆ ಒಂದು ಬಾಯಿಬಿಡಬಾರದು ತುಟಿ ಬಿಚ್ಚಬೇಡಿ ಅಂತ ಹೇಳಿದ್ರು ಯಾಕಿದು ಇವರು ವೋಟ್ ಬ್ಯಾಂಕ್ ರಾಜಕಾರಣ ಒಂದು ಸಮುದಾಯವನ್ನು ಎತ್ತಿಕಟ್ಟುವಂತದ್ದು ತೃಪ್ತಿಪಡಿಸುವಂತದ್ದು ತುಷ್ಟೀಕರಣ ಮಾಡುವಂತದ್ದು ಇದರಿಂದಾಗಿ ಮುಸ್ಲಿಂ ಸಮುದಾಯದಲ್ಲಿ ಕೆಲವು ಮತಾಂಧ ಶಕ್ತಿಗಳು ತಲೆ ಎತ್ತು ಆಗ ಮಾಡಿದ್ದಾರೆ ಇವತ್ತು ನಿನ್ನೆ ಅಲ್ಲ ಅದು ಹುಟ್ಟಿದ್ದು ಇವರು ಇದ್ದಾಗಲೇ ಶಿವಮೊಗ್ಗದಲ್ಲಿ 100,000 ಜನರಿಗೆ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ವಿಶ್ವನಾಥ ಶೆಟ್ಟಿ ಅಂತ ಒಬ್ಬ ಅಮಾಯಕನ ಕೊಂದ್ರು ಇವರು ಕಾಲದಿಂದನು ಬಂದಿದ್ದ ಅದು ಈ ಸಂಘ ಆ ಸಂಘಟನೆಗಳೆಲ್ಲ ಹುಟ್ಟಿದ್ದು ಇವತ್ತು ನಿನ್ನೆ ಅಲ್ಲ ಅವು ಇವತ್ತು ಹಿಜಾಬಿನ ವಿಚಾರದಲ್ಲಿ ಆ ಹೆಣ್ಮಕ್ಕಳ ಮುಂದೆ ಇಟ್ಕೊಂಡು ಒಂದು ಪ್ರಕಟೀಕರಣ ಆಗಿದವು ಅಷ್ಟೇನೆ ಬೇರೆ ಏನಾಗಲಿಲ್ಲ ಹಾಗಾಗಿ ಸ್ವಾಮೀಜಿಯವರು ತಲೆ ಮೇಲೆ ಹಾಕಿಕೊಂಡ್ಲು ತಲೆ ಮೇಲಾರ ಹಾಕಿಕೊಳ್ಳಿ ಕಾಲ ಮೇಲಾರ ಹಾಕಿಕೊಳ್ಳಿ ಯೂನಿಫಾರ್ಮ್ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಸ್ಪಷ್ಟಪಡಿಸಬೇಕು।